ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. 16ನೇ ತಾರೀಕು ರಾತ್ರಿ ನಾನು ಊರಲ್ಲಿರಲ್ಲ, 17ನೇ ತಾರೀಕು ಬೆಳಗ್ಗೆ ಬರ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು 16ನೇ ತಾರೀಕು ಮನೆ ಹತ್ರ ಬರೋಕೆ ಹೋಗ್ಬಿಡಿ, ನಾನಿರಲ್ಲ. ಒಂದು ವಿಷಯ. ಆಮೇಲೆ ಇನ್ನೊಂದೇನೆಂದರೆ, ಎಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಲ್ಲಿ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾರ, ಕೇಕ್ ಮತ್ತು ಹೂವಿನ ಗುಚ್ಛ ಇದನ್ನು ತರೋದನ್ನ ಅವಾಯ್ಡ್ ಮಾಡಿಬಿಡಿ. ಯಾಕಂದರೆ ಅದು ಕರೆಕ್ಟಾಗಿ ನೀವು ನಿಮ್ಮ ಪ್ರೀತಿ ವಿಶ್ವಾಸದಿಂದ ನೀವು ಹಣ ಖರ್ಚು ಮಾಡ್ಕೊಂಡು ತಂದಿರ್ತೀರ, ಅದನ್ನಿಲ್ಲಿ ಬಂದಾಗ ನಮ್ಮ ಕೈಯಲ್ಲಿ ಸರಿಗೆ ಸೇರುತ್ತೋ ಅಲ್ಲಿ ಹಾರಾಡೋಗುತ್ತೆ, ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋದನ್ನೆಲ್ಲ ಬೇಡ. ನೀವು ಎಲ್ಲಿಂದನೋ ಬಂದು ನನ್ನ ನೋಡ್ಕೊಂಡು ಹೋಗೋದೆ ನನಗೆ ದೊಡ್ಡ ಉಡುಗೊರೆ. ಇದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಆ ಪ್ರೀತಿ ವಿಶ್ವಾಸನೇ ನನಗೆ ಕೊಡೋಂಥ ದೊಡ್ಡ ಗಿಫ್ಟ್. ಸೊ ಹಾಗಾಗಿ ಅದಕ್ಕೆ ಖರ್ಚು ಮಾಡೋಂಥ ಅಮೌಂಟನ್ನು ನೀವೇ ಯಾವ್ದಾರು ಒಳ್ಳೆ ಕಾರ್ಯ ಖರ್ಚು ಮಾಡ್ಕೊಳ್ಳಿ. ಓಕೆ, ನೀವು ಬಂದು ನೋಡೋದಿದೆಯಲ್ಲ ಅಷ್ಟೇ ಸಾಕು. ಇಷ್ಟು ವರ್ಷ ನಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ವಂದನೆಗಳು. ನಟ ಸಾರ್ವಭೌಮ ನೋಡಿದ್ದೀರಾ, ನೀವು ಇಷ್ಟಪಟ್ಟಿದ್ದೀರಾ. ಅದೇ ರೀತಿ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡೋಣ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲೆ, ನಮ್ಮ ಚಿತ್ರರಂಗದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಆಲ್.